ನೀವು ಒಂದ್ಸಲ ಸೋತಿದ್ದಕ್ಕೆ ಲೈಫ್ ಎಲ್ಲ ಸೋತಿ ನಾನು ಏನಿಲ್ಲ ಸರ್ ನಾನು ಬರ್ಕೊಡ್ತೀನಿ ನಿಮಗೆ. ಕೆಲವರು ಪಾಪ ಏನಾಗುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲೇನೆ ನಾಲ್ಕನೇ ವರ್ಷದಲ್ಲಿ ಯಾರೋ ಕಪ್ಪಳಕ್ಕೆ ಹೊಡೆದಿರ್ತಾರೆ, ಏತ್ ಕ್ಲಾಸ್ ಅಲ್ಲಿ ಯಾವುದೋ ಸ್ಪೋರ್ಟ್ಸ್ ಟೀಮ್ ಅಲ್ಲಿ ಅವ್ರನ್ನ ಸೇರಿಸ್ಕೊಂಡಿರಲ್ಲ, ಟೆನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಫೇಲ್ ಆಗ್ಬಿಟ್ಟಿರ್ತಾರೆ. ಈಗ ಇನಿಷಿಯಲ್ ಸ್ಟೇಜ್ ಅಲ್ಲೇನೆ ಹಿಂದಿನಿಂದ ಎಳೆದ್ಬಿಟ್ಟಿರ್ತಾರೆ. ವೆನ್ ಯು ಆರ್ ಯಂಗ್ ಯು ನೋ ವೆನ್ ಯುವರ್ ಮೈಂಡ್ ಸ್ಟಿಲ್ ಹೋಪಿಂಗ್, ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್, ಯು ಹ್ಯಾವ್ ಟು ಕ್ರಾಸ್ ಇಟ್ ಅಂಡ್ ಯು ಮಸ್ಟ್ ಕ್ರಾಸ್ ಇಟ್. ಯಾಕೆಂದ್ರೆ ಈಗ ನೀವು ಎಡವಿದ್ದೀರಲ್ಲ, ಎಲ್ಲರೂ ಎಡುತ್ತೀವಿ. ನಾನೀಗ ಎಷ್ಟೊಂದು ಪಿಕ್ಚರ್ ಮಾಡಿದ್ದೀನಿ, 150 ಫಿಲ್ಮ್ ಮಾಡಿದ್ದೀನಿ ಆಕ್ಟಿಂಗ್, ಕನ್ನಡದಲ್ಲಿ 100 ಫಿಲ್ಮ್ ಆಗಿದೆ, ಎಲ್ಲ ಹಿಟ್ಟು ಅಂತ ಹೇಳಕ್ಕಾಗಲ್ಲ, ಎಷ್ಟೊಂದು ಫ್ಲಾಪ್ ಆಗುತ್ತೆ. ಬಟ್ ಫ್ಲಾಪ್ ಆದಾಗ ಆದ್ರೆ ನೀವು ಪರ್ಸನಲ್ ತಗೋಬಾರ್ದು, ಬಹಳ ಕಷ್ಟ ಅದು. ಫ್ಲಾಪ್ ಆಗಿ ಬೇರೆ ಬೇರೆ ರೀಸನ್ ಇರುತ್ತೆ, ನನ್ನ ಸಿನಿಮಾ ಮಾತ್ರ ಅಲ್ಲ, ನೀವು ಏನೋ ಟ್ರೈ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಎರಡು ಮೂರು ರೀಸನ್ ಇರುತ್ತೆ. ಒಂದು, ಫಸ್ಟ್ ಥಿಂಗ್ ಕ್ಯಾನ್ ಬಿ ಯುವರ್ ಓನ್ ಸ್ಟುಪಿಡಿಟಿ, ಅದನ್ನ ಒಪ್ಕೊಂಬಿಡಿ. ನಾನು ದಡ್ಡ, ಏನೋ ಐಡಿಯಾ ತರ ಮಾಡಿದೆ, ನಾನು ಸರಿ ಪ್ರಿಪೇರ್ ಆಗಿಲ್ಲ, ನಾನು ಸರಿ ಇದನ್ನ ಕಲ್ತಿಲ್ಲ, ಸುಮ್ಮನೆ ನನ್ನ ಕನಸು ಮೇಲೆ ಹೋಗ್ಬಿಟ್ಟೆ, ಕನಸು ಹಿಂದೆ ಬೇಕಾಗಿರೋ ಪ್ರಿಪರೇಷನ್ ಮಾಡಲಿಲ್ಲ, ನಂಬರ್ ಒನ್ ಇರ್ಬೋದು. ಆ ಥರ ಇದ್ರೆ ನೆಕ್ಸ್ಟ್ ಟೈಮ್ ಪ್ರಿಪೇರ್ ಮಾಡಿ ಮತ್ತೆ ಟ್ರೈ ಮಾಡಿ. ಓಕೆ, ಒಂದು. ಎರಡೇದು, ನಿಮ್ ತಪ್ಪು ಇರಲ್ಲ ಸರ್, ಅದು ನೀವು ಕರೆಕ್ಟಾಗೆ ಮಾಡಿರ್ತೀರ, ನಿಮ್ದೇನು ತಪ್ಪಿಲ್ಲ, ನಿಮ್ ಥಿಂಕಿಂಗ್ ಕರೆಕ್ಟ್, ಬಟ್ ಯು ಆರ್ ಅಹೆಡ್ ಆಫ್ ಯೋರ್ ಟೈಮ್. ಎಷ್ಟೊಂದು ಅದ್ಭುತವಾದ ವಿಷಯಗಳು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಫ್ಲಾಪ್ ಆಗಿರುತ್ತೆ, ಇನ್ನೊಬ್ಬ ಯಾರೋ ಒಂದು 10 ವರ್ಷ ಆದ್ಮೇಲೆ ಅದೇ ಐಡಿಯಾ ಮಾಡಿ ಸೂಪರ್ ಹಿಟ್ ಆಗಿದೆ. ಎಷ್ಟೊಂದು ಆಪ್ಸ್ ಆತರ ಆಗಿದೆ, ಎಷ್ಟೊಂದು ವಿಷಯಗಳು ಒಂದ್ಸಲ ಬಂದು ದೊಡ್ಡ ವಿಷಯ ಆಗಿದೆ. ಯಾಕೆ ಫೇಸ್ಬುಕ್ ಮುಂಚೆ ಇನ್ನೊಂದಿತ್ತಲ್ಲ ಆರ್ಕುಟ್, ನಿಮ್ಗೆಲ್ಲ ಗೊತ್ತಿರ್ಬೇಕು ಫೇಸ್ಬುಕ್ ಇಷ್ಟು ದೊಡ್ಡದು, ಆರ್ಕುಟ್ ಓಕೆ, ಬಟ್ ಫೇಸ್ಬುಕ್ ಇಷ್ಟು ದೊಡ್ಡದಾಯ್ತಲ್ಲ, ಯಾಕೆ ಟೈಮಿಂಗ್ ವಾಸ್ ರಾಂಗ್. ಆತರ ಟೈಮಿಂಗ್ ತಪ್ಪಿರ್ಬೋದು ನಿಮ್ಮ ಐಡಿಯಾಲಿ, ಹಾಗೆ ಅದ್ರ ಬಿಡೆ. ಮೂರನೇದು, ನಿಮ್ಮ ಟೀಮ್ ಅಲ್ಲಿ ತಪ್ಪಿರ್ಬೋದು, ನೀವು ಯಾರನ್ನೋ ನಂಬಿರ್ತೀರಿ, ಯಾರನ್ನೋ ನಂಬಿರ್ತೀರಿ ನೀವು, ಇವ್ನಿಗೆ ಈ ಕೆಲಸ ಕೊಟ್ರೆ ಇವ್ನಿಗೆ ಆಗುತ್ತೆ ಅಂತಾನೋ, ಅವನೇನೋ ಹೇಳ್ದ ಅಂತ ಅವ್ನ ಜೊತೆ ಕೊಲಾಬರೇಟ್ ಮಾಡಿರ್ತೀರಿ, ಆ ವ್ಯಕ್ತಿ ಸರಿ ಇಲ್ಲ ಅಂತ ಆಗಿರುತ್ತೆ. ಸಮ್ಟೈಮ್ಸ್ ಟೀಮ್ ಇಂದ ತಪ್ಪಾಗಿರುತ್ತೆ. ಈ ತರ ಬೇರೆ ಬೇರೆ ಕಾರಣಗಳಿರುತ್ತೆ ಒಂದು ವಿಷಯ ಫ್ಲಾಪ್ ಆಗಕ್ಕೆ. ಹಾಗಾಗಿ ನಿಮ್ಗೆ ಅಟೆಂಪ್ಟ್ ಮಾಡಿದ್ರಲ್ಲ ಅದ್ರಲ್ಲಿ ತಪ್ಪಾಗಿದ್ದ ಕಾರಣ ಏನು ಅಂತ ನೀವು ಯೋಚನೆ ಮಾಡ್ಬೇಕಷ್ಟೇ, ನಿಮ್ಮೊಬ್ಬರಿಗೆ ಗೊತ್ತಿರೋದು. ಎಲ್ಲವೂ ಹೇಳುವುದು ನೀವು, ನಿಮ್ದೇ ಮಿಸ್ಟೇಕಾ, ನಿಮ್ಮ ಐಡಿಯಾ ವಾಸ್ ಇಟ್ ಅಹೆಡ್ ಆಫ್ ಇಟ್ಸ್ ಟೈಮ್. ಐಡಿಯಾನೇ ಸ್ಟುಪಿಡ್ ಐಡಿಯಾ ಇರ್ಬೋದು, ಇಟ್ಸ್ ಪಾಸಿಬಲ್, ತಲಾಕ್ಬಿಡಿ, ಇನ್ನೊಂದು ಐಡಿಯಾ ಬರುತ್ತೆ, ಹೊಸ ಐಡಿಯಾ ಬರುತ್ತೆ, ಡೋಂಟ್ ವರಿ ಅಬೌಟ್. ನೀವು ಸೋತಿಲ್ಲ, ನೀವು ಸೋತಿಲ್ಲ, ನಿಮ್ಮ ಪ್ರಯತ್ನ ಸೋತಿದೆ, ನಿಮ್ಮ ಒಂದು ಐಡಿಯಾ ಸೋತಿದೆ, ನಿಮ್ಮ ಎಲ್ಲ ಐಡಿಯಾನು ಸೋಲ್ಬೇಕು ಅಂತಿಲ್ಲ. ಡೋಂಟ್ ಗಿವ್ ಅಪ್ ಆನ್ ಹೋಪ್. ಓಕೆ, ಮುಂದೆ ಮತ್ತೆ ಇನ್ನೂ ಜಾಸ್ತಿ ಶ್ರಮ ಪಟ್ಟು, ಒನ್ಲಿ ಥಿಂಗ್ ಇಸ್ ತುಂಬಾ ಫೈನಾನ್ಷಿಯಲ್ ಲಾಸ್ ಮಾಡ್ಕೋಬೇಡಿ ಐಡಿಯಾಗಳಲ್ಲಿ, ಯಾಕಂದ್ರೆ ಈ ಏಜ್ ಅಲ್ಲಿ ಫೈನಾನ್ಷಿಯಲ್ ಲಾಸ್ ತುಂಬಾ ಆಗ್ಬಿಟ್ರೆ ಮತ್ತೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಗ ಸ್ವಲ್ಪ ಬಫರ್ ಇಟ್ಕೊಂಡು ಮುಂದುವರಿಯಿರಿ ಅಷ್ಟೇ.